ನರಿತರೂ ಫಲವಿಲ್ಲ ಲಿಂಗವನರಿತ ಬಳಿಕ ಮತ್ತೇನನ್ನರಿತರೂ ಫಲವಿಲ್ಲ ಹಾಡಿದೊಡೆಯನ್ನೊಡೆಯನ ಹಾಡುವೆ ಬೇಡಿದೊಡೆಯನ್ನೊಡೆಯನ ಬೇಡುವೆ ಒಡೆಯಂಗೊಡಲ ತೋರಿಯನ್ನ ಬಡತನವ ಭಿನ್ನೈಸುವೆ ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವರಿಗೆ ಸೆರಗೊಡ್ಡಿ ಬೇಡುವೆ ಓಂ ಶಾಂತಿ 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 ವೀಕ್ಷಕ ಬಂಧುಗಳಿಗೆ ವೈದ್ಯ ಶ್ರೀ ಚನ್ನಬಸವಣ್ಣ ಮಾಡುವ ಅನಂತ ಶರಣು ಶರಣಾರ್ಥಿಗಳು ಇವತ್ತಿನ ದಿನ ಬಹಳ ಮುಖ್ಯವಾಗಿ ನಿಮಗೆ ನಾಡೀಶೋಧನ ಮತ್ತು ಶಿವಯೋಗದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ನಿನ್ನೆ ನಾವೇನೇನು ಮಾಡಿದ್ವಿ ಭಸ್ತ್ರಿಕಾ ಪ್ರಾಣಾಯಾಮ ಮಾಡಿದ್ವಿ ಇದಕ್ಕೆ ಭಸ್ತ್ರಿಕಾ ಅಂತ ಕರೀತಾರೆ ಇದರಿಂದ ಶ್ವಾಸಕೋಶ ಶುದ್ಧೀಕರಣ ಆಗುತ್ತೆ ಅಂತ ಹೇಳಿದೆ ಅದಕ್ಕಿಂತ ಮೊದಲು ಶಿವಶಿವ ಅಂತಕ್ಕಂಥ ನಾಮಸ್ಮರಣೆಯ ಜೊತೆಗೆ ಸರಳ ಪ್ರಾಣಾಯಾಮವನ್ನು ಮಾಡಿದ್ವಿ ಮೊದಲು ಸರಳ ಪ್ರಾಣಾಯಾಮ ಮಾಡಿದ ಮೇಲೆ ಆಮೇಲೆ ಭಸ್ತ್ರಿಕಾ ಪ್ರಾಣಾಯಾಮ ಮಾಡಬೇಕು ಅಂತ ಹೇಳಿದೆ ದೀರ್ಘ ಉಸಿರಾಟದ ಜೊತೆಗೆ ಸರಳ ಪ್ರಾಣಾಯಾಮ ಸರಳ ಪ್ರಾಣಾಯಾಮದ ನಂತರ ಈಗ ಮಾಡಿ ತೋರಿಸಿದ್ದಲ್ಲ ಇದು ಭಸ್ತ್ರಿಕಾ ಪ್ರಾಣಾಯಾಮ ಭಸ್ತ್ರಿಕಾ ಪ್ರಾಣಾಯಾಮದ ನಂತರ ನಾವು ನಿನ್ನೆ ಕಪಾಲಭಾತಿ ಪ್ರಾಣಾಯಾಮವನ್ನು ಮಾಡಿದ್ವಿ ಈ ರೀತಿ ಉಸಿರನ್ನು ಹೊರಹಾಕೋದು ಅದಾದ ಮೇಲೆ ನಾಡೀಶೋಧನವನ್ನು ನಾನು ನಾಳಿನ ಕಾರ್ಯಕ್ರಮದಲ್ಲಿ ಹೇಳಿಕೊಡ್ತೀನಿ ಅಂತ ಹೇಳಿದ್ದೆ ಅದಕ್ಕೆ ಇವತ್ತು ನಾಡೀಶೋಧನ ಪ್ರಾಣಾಯಾಮವನ್ನು ಹೇಳಿಕೊಡ್ತೇನೆ ನಾಡೀಶೋಧನ ಪ್ರಾಣಾಯಾಮವನ್ನು ಮಾಡೋದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಶರೀರದಲ್ಲಿರ್ತಕ್ಕಂಥ ಪಂಚಕೋಶಗಳ ಶುದ್ಧೀಕರಣ ಆಗುತ್ತೆ ಅನ್ನಮಯ ಕೋಶ ಪ್ರಾಣಮಯ ಕೋಶ ಮನೋಮಯ ಕೋಶ ವಿಜ್ಞಾನಮಯ ಕೋಶ ಆನಂದಮಯ ಕೋಶ ಈ ಪಂಚಕೋಶಗಳ ಶುದ್ಧೀಕರಣ ಆಗುತ್ತೆ ಅದರಲ್ಲೂ ಹೆಚ್ಚು ಮನೋಮಯ ಕೋಶ ಶುದ್ಧೀಕರಣ ಆಗುತ್ತೆ ಮನೋಮಯ ಕೋಶ ಶುದ್ಧೀಕರಣ ಆದಾಗ ಮನಸ್ಸು ಸಾತ್ವಿಕ ದಾರಿಯಲ್ಲಿ ಬರ್ತದೆ ಸಾತ್ವಿಕ ದಾರಿಯಲ್ಲಿ ಮನಸ್ಸಿದ್ದಾಗ ನಾವು ಒಳ್ಳೆಯ ಆಹಾರವನ್ನೇ ಸೇವನೆ ಮಾಡ್ತೇವೆ ಒಳ್ಳೆಯ ಆಹಾರ ಸೇವನೆ ಮಾಡಿದ್ರೆ ಅನ್ನಮಯ ಕೋಶ ಚೆನ್ನಾಗಿದ್ದೇ ಇರ್ತದೆ ಸಾತ್ವಿಕ ಆಹಾರ ತಿಂದರೆ ಅನ್ನಮಯ ಕೋಶನೂ ಚೆನ್ನಾಗಿರುತ್ತೆ ಪ್ರಾಣಮಯ ಕೋಶನೂ ಚೆನ್ನಾಗಿರುತ್ತೆ ಮನೋಮಯ ಕೋಶನೂ ಚೆನ್ನಾಗಿರುತ್ತೆ ವಿಜ್ಞಾನಮಯ ಕೋಶ ಅಂತೂ ಚೆನ್ನಾಗಿದ್ದೇ ಇರ್ತದೆ ಆನಂದಮಯ ಕೋಶ ಜಾಗೃತಿ ಆಗ್ತದೆ ಜಾಗೃತಿ ಹಂತಕ್ಕೆ ಬರ್ತದೆ ಕೊನೆಯ ಪಕ್ಷ ಹಾಗೆ ಜಾಗೃತಿ ಹಂತಕ್ಕೆ ಬಂದಾಗ ಇವೆಲ್ಲ ಪಂಚಕೋಶಗಳು ಜಾಗೃತವಾದಾಗ ಅಷ್ಟಕ್ಕೆ ಬಿಟ್ಟುಬಿಟ್ರೆ ಓಕೆನಾ ಪಂಚಕೋಶಗಳು ಜಾಗೃತಿ ಆದಾಗ ಪಂಚಕೋಶಗಳ ಶುದ್ಧೀಕರಣ ಆದಾಗ ಪಂಚಮಹಾಭೂತಗಳಿಂದೊಡಗೂಡಿದ ಈ ಶರೀರವನ್ನು ನಾವು ಪರಮ ಉನ್ನತಿಯ ಸ್ಥಿತಿಗೆ ತೆಗೆದುಕೊಂಡು ಹೋಗಬೇಕು ಈ ದೇಹವನ್ನು ನಿರ್ವಿಕಲ್ಪ ಸ್ಥಿತಿಗೆ ತೆಗೆದುಕೊಂಡು ಹೋಗಬೇಕು ನಿರ್ವಿಕಾರ ಸ್ಥಿತಿಗೆ ತೆಗೆದುಕೊಂಡು ಹೋಗಬೇಕು ನಿರ್ಬೀಜ ಸ್ಥಿತಿಗೆ ತೆಗೆದುಕೊಂಡು ಹೋಗಬೇಕು ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವ ಮುನ್ನ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಕೈ ಹಿಡಿದೆತ್ತಿಕೊಂಡ ಅಂತಕ್ಕಂಥ ಆ ನಿಷ್ಪತ್ತಿಯ ಸ್ಥಿತಿಗೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಶಿವಯೋಗವನ್ನು ಅಭ್ಯಾಸ ಮಾಡಬೇಕು ಹಾಗಿದ್ರೆ ನಾಡೀಶೋಧನ ಮಾಡಿದ ಮೇಲೆ ಶಿವಯೋಗವನ್ನು ಮಾಡದಿದ್ದರೆ ಅಪೂರ್ಣ ಅಂತ ನಾನು ಹೇಳಿದೆ ಯಾಕೆ ಅಪೂರ್ಣ ಅಂದರೆ ಶುದ್ಧವಾಗಿದ್ದನ್ನು ಶುದ್ಧವಾಗಿರ್ತಕ್ಕಂಥ ಸ್ಥಿತಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡದೇ ಇದ್ದರೆ ಆ ಶುದ್ಧವಾಗಿರ್ತಕ್ಕಂಥದ್ದು ಕೂಡ ವ್ಯರ್ಥ ಆಗಿಬಿಡ್ತದೆ ಅದಕ್ಕೆ ಶುದ್ಧವಾಗಿರ್ತಕ್ಕಂಥದ್ದನ್ನು ಶುದ್ಧವಾಗಿರ್ತಕ್ಕಂಥ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಯೋಗ ಮಾರ್ಗಕ್ಕೆ ಶಿವಯೋಗ ಅಂತ ಕರೀತಾರೆ ಮೊದಲು ನಾಡೀಶೋಧನವನ್ನು ಮಾಡೋಣ ಅದರ ಜೊತೆಗೆ ಶಿವಯೋಗವನ್ನು ಹೇಗೆ ಮಾಡಬೇಕು ಅಂತಕ್ಕಂಥ ವಿಧಾನಗಳ ಜೊತೆಗೆ ವೈಜ್ಞಾನಿಕ ಒಂದು ಮಾಹಿತಿಗಳನ್ನು ಕೂಡ ತಿಳಿದುಕೊಳ್ಳೋಣ ಮೊದಲನೇದಾಗಿ ನಾಡೀಶೋಧನ ಪ್ರಾಣಾಯಾಮ ನೇರವಾಗಿ ಕೂತ್ಕೊಳ್ಬೇಕು ನಿಮಗೆ ಯಾವ ಆಸನ ಸುಖಕರವಾಗಿರ್ತದೆ ಯಾವ ಆಸನ ನಿಮಗೆ ಕಷ್ಟವಾಗೋದಿಲ್ವೋ ಅಂಥ ಆಸನದಲ್ಲಿ ಕೂತ್ಕೊಳ್ಳಿ ನಾನೀಗ ಕೂತ್ಕೊಂಡಿರ್ತಕ್ಕಂಥ ಆಸನ ಸಿದ್ಧಾಸನ ನಿಮಗೆ ಈ ಆಸನದಲ್ಲಿ ಕೂತ್ಕೊಳ್ಳಿಕ್ಕೆ ಆಗದೇ ಇದ್ದರೆ ನೀವು ಸುಖಾಸನದಲ್ಲಿ ಕೂತ್ಕೊಳ್ಳಿ ಹಿಂಗೆ ಕೂತ್ಕೊಳ್ಳಿ ನಿಮಗೆ ಯಾವ ಆಸನದ ಬೇಕಾಗ್ತದೆ ಆ ಆಸನದಲ್ಲಿ ಅಥವಾ ಸಾಧ್ಯ ಆಯಿತು ಅಂದರೆ ಹೆಚ್ಚು ಯೋಗದಲ್ಲಿ ಮಹತ್ವ ಇರತಕ್ಕಂಥದ್ದು ಪದ್ಮಾಸನಕ್ಕೆ ಸಾಧ್ಯ ಆದರೆ ನಿಮ್ಮ ಶರೀರ ಅಷ್ಟೊಂದು ಫ್ಲೆಕ್ಸಿಬಲಾಗಿ ಸದೃಢವಾಗಿದ್ದರೆ ನೀವು ಪದ್ಮಾಸನವನ್ನು ಕೂಡ ಹಾಕ್ಬೋದು ಆದರೆ ಕಷ್ಟಪಟ್ಟು ಹಾಕ್ಲಿಕ್ಕೆ ಹೋಗಬೇಡಿ ಅಭ್ಯಾಸ ಮಾಡಿ ಪ್ರಾಣಾಯಾಮ ಮಾಡೋ ಟೈಮಲ್ಲಿ ಅಭ್ಯಾಸ ಮಾಡಬೇಡಿ
ಮಿಕ್ಕಿದ ಸಮಯದಲ್ಲೆಲ್ಲೋ ಕೂತ್ಕೊಂಡಿರ್ತಾರಲ್ಲ ಈ ಪದ್ಮಾಸನ ಹಾಕಿ 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 ಅಭ್ಯಾಸ ಮಾಡ್ಕೊಳ್ಳಿ. ಪ್ರಾಣಾಯಾಮ ಮಾಡೋ ಟೈಮಲ್ಲಿ ಅದಕ್ಕೆ ನೋವು ಬಂತು ಅಂಥೇಳಿದ್ರೆ ನಿಮ್ಮ ಗಮನ ಅಲ್ಲೇ ಹೋಗ್ತದೆ, ಪ್ರಾಣಶಕ್ತಿ ಕಡೆಗೆ ಬರೋದೇ ಇಲ್ಲ. ಅದಕ್ಕೆ ಪ್ರಾಣಾಯಾಮ ಮಾಡೋ ಟೈಮಲ್ಲಿ ಈ ಆಸನ ಪರ್ಫೆಕ್ಟಾಗಿ ಬಂದರೆ ಮಾತ್ರ ಹಾಕಿ, ಮಿಕ್ಕಿದ ಟೈಮಲ್ಲಿ ಆಸನವನ್ನು ಅಭ್ಯಾಸ ಮಾಡಿ. ಅಭ್ಯಾಸ ಮಾಡಿ ಮಾಡಿ ಬರ್ತದೆ. ಒಂದು ದಿವಸ ಇದು ಯಾವಾಗ ಪರ್ಫೆಕ್ಟಾಗಿ ಬರ್ತದೋ ಆ ದಿವಸ ಈ ಪದ್ಮಾಸನವನ್ನು ಹಾಕಿ ಕೂತ್ಕೊಳ್ಳಿ. ಮಿಕ್ಕಿದ ಸಂದರ್ಭದಲ್ಲಿ ನಿಮಗೆ ಯಾವ ಆಸನ ಬರ್ತದೋ ಅದೇ ಆಸನದಲ್ಲಿ ಕೂತ್ಕೊಂಡು ಮಾಡಿ. ಕೈಕಾಲು ಅಷ್ಟು ಹೋಗೇ ಬಿಟ್ಟಿತ್ತು, ಏನು ಜೀವ ಇಲ್ಲ ಅಂದರೆ ಚೇರ್ ಮೇಲೆ ಕೂತ್ಕೊಂಡು ಮಾಡಬಹುದು. ನೇರವಾಗಿ ಕೂತ್ಕೊಂಡು ದೀರ್ಘವಾಗಿ ಶ್ವಾಸವನ್ನು ಒಳಗಡೆ ತೆಗೆದುಕೊಳ್ತಕ್ಕಂಥದ್ದು, ನಿಧಾನವಾಗಿ ಹೊರಗಡೆ ಬಿಡ್ತಕ್ಕಂಥದ್ದು. ಒಂದು ಬಾರಿ ದೀರ್ಘವಾದ ಶ್ವಾಸ ಪ್ರಶ್ವಾಸವನ್ನು ಮಾಡಬೇಕು. ಇನ್ನು ಎರಡನೇ ಬಾರಿ ದೀರ್ಘವಾಗಿ ಶ್ವಾಸವನ್ನು ಒಳಗಡೆ ತೆಗೆದುಕೊಳ್ತಕ್ಕಂಥದ್ದು, ಅಷ್ಟೇ ನಿಧಾನವಾಗಿ ಶ್ವಾಸವನ್ನು ಹೊರಗಡೆ ಬಿಡ್ತಕ್ಕಂಥದ್ದು. ಟೂ ಟೈಮ್ಸ್ ಡೀಪ್ ಬ್ರೀದಿಂಗ್ ಇಸ್ ಓವರ್. ಮೂರನೇ ಬಾರಿ ಉಸಿರನ್ನ ದೀರ್ಘವಾಗಿ ತೆಗೆದುಕೊಂಡಾಗ ಬಲಭಾಗದ ನಾಸಿಕಾಗ್ರವನ್ನು ಮಾತ್ರ ಮುಚ್ಚಬೇಕು, ಎಡಭಾಗದ ನಾಸಿಕಾಗ್ರದಿಂದ ಶ್ವಾಸವನ್ನು ನಿಧಾನವಾಗಿ ಬಿಡಬೇಕು. ಶ್ವಾಸ ಧಾರ ಆಗಬೇಕು, ಧಾರ ಅಂದರೆ ನಿರಂತರವಾಗಿ ಹರಿಬೇಕು, ನಿಧಾನವಾಗಿ ಹರಿಬೇಕು. ಹಾಗೆ ನಿಧಾನವಾಗಿ ಎಡಗಡೆಯಿಂದ ಬಿಡಿ. ಪ್ರಾರಂಭ ನೋಡಿ, ಹೀಗೆ ಆಗಬೇಕು ಪ್ರಾರಂಭ. ಎರಡು ಬಾರಿ ದೀರ್ಘಶ್ವಾಸ, ಮೂರನೇ ಬಾರಿ ದೀರ್ಘಶ್ವಾಸವನ್ನು ತೆಗೆದುಕೊಂಡಾಗ ಬಲಭಾಗದ ನಾಸಿಕಾಗ್ರವನ್ನು ಮುಚ್ಚಿ ಎಡಭಾಗದ ನಾಸಿಕಾಗ್ರದಿಂದ ಉಸಿರಿನ ಹೊರಹಾಕ್ತ ನಾಡಿಸುವುದನ್ನು ಪ್ರಾಣಾಯಾಮದ ಪ್ರಾರಂಭ ಆಗಬೇಕು. ಎಡಭಾಗ ನಾಸಿಕಾಗ್ರದಿಂದ ಉಸಿರಿನ ಒಳಗಡೆ ತೆಗೆದುಕೊಳ್ಬೇಕು, ಬಲಭಾಗದ ನಾಸಿಕಾಗ್ರದಿಂದ ಉಸಿರಿನ ಹೊರಗಡೆ ಬಿಡಬೇಕು, ಬಲಭಾಗದಿಂದನೇ ಉಸಿರನ್ನು ತೆಗೆದುಕೊಳ್ಬೇಕು, ಎಡಭಾಗದಲ್ಲಿ ಬಿಡಬೇಕು. ಹೀಗೆ ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ನಿರಂತರವಾಗಿ ಅಭ್ಯಾಸ ಮಾಡ್ತಕ್ಕಂಥ ಒಂದು ಕ್ರಮವನ್ನು ನಾವು ಮಾಡ್ತಾ ಹೋದರೆ ನಮ್ಮಲ್ಲಿ ಇಡ ಮತ್ತು ಪಿಂಗಳ ನಾಡಿಗಳು ಜಾಗೃತವಾಗ್ತವೆ. ಈ ಭ್ರೂಮಧ್ಯದಲ್ಲಿ ಆ ಮೂರು ನಾಡಿಗಳು ಸೇರ್ತವೆ. ಇದಕ್ಕೆ ತ್ರಿವೇಣಿ ಸಂಗಮ ಅಂತ ಕರೀತಾರೆ. ಜಾಗೃತವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ನೆಕ್ಸ್ಟ್ ಶಿವಯೋಗ ಮಾಡಬೇಕು. ಅದಕ್ಕೆ ಅದನ್ನು ಜಾಗೃತ ಪಡಿಸ್ಕೊಳ್ಳಿಕ್ಕಾಗಿ ನಾಡಿಶೋಧನ ಮಾಡಬೇಕು. ಮಾಡೋದು ಹೇಗೆ ಅಂತಕ್ಕಂಥದ್ದನ್ನು ಹೇಳಿದ್ದೀನಿ, ಈಗ ಒಂದು ಸರಿ ಮಾಡಿ ಕೂಡ ತೋರಿಸ್ತೇನೆ ನೋಡಿ. ದೀರ್ಘವಾಗಿ ಉಸಿರು ತೆಗೆದುಕೊಳ್ತಾ ಇದ್ದೀನಿ. ಆ ಉಸಿರನ್ನು ನಿಧಾನವಾಗಿ ಬಿಡ್ತಾ ಇದ್ದೀನಿ. ಎರಡನೇ ಬಾರಿ ದೀರ್ಘವಾಗಿ ಉಸಿರನ್ನ ಒಳಗಡೆ ತೆಗೆದುಕೊಳ್ತಾ ಇದ್ದೀನಿ. ಆ ಉಸಿರನ್ನು ನಿಧಾನವಾಗಿ ಹೊರಗಡೆ ಬಿಡ್ತಾ ಇದ್ದೀನಿ. ಹೀಗೆ ಇಷ್ಟು ದೀರ್ಘವಾಗಿ ತಗೊಳ್ಳಿಕ್ಕಾದರೆ ತಗೊಳ್ಳಿ, ನಿಮ್ಮ ಕೈಯಲ್ಲಿ ಎಷ್ಟು ದೀರ್ಘವಾಗುತ್ತೆ ಅಷ್ಟು ದೀರ್ಘ ತೆಗೆದುಕೊಳ್ಳಿ. ನಿಮ್ಗೆ ಇಷ್ಟು ದೀರ್ಘ ತೆಗೆದುಕೊಳ್ಳಿಕ್ಕಾಗದ್ರೆ ನಿಮ್ಮ ಇಚ್ಛೆಗೆ ಅನುಸಾರವಾಗಿ, ಅಂದರೆ ನಿಮ್ಮ ಸಾಮರ್ಥ್ಯಕ್ಕೆ ಅನುಸಾರವಾಗಿ ತೆಗೆದುಕೊಳ್ಳಿ. ದೀರ್ಘವಾಗಿ ಮೂರನೇ ಬಾರಿ ಉಸಿರು ತೆಗೆದುಕೊಳ್ತಾ ಬಲಭಾಗದ ನಾಸಿಕಾಗ್ರವನ್ನು ಮುಚ್ಚುತ್ತಾ ಇದ್ದೀನಿ, ಎಡಭಾಗದಿಂದ ಶ್ವಾಸವನ್ನು ಹೊರಗಡೆ ಬಿಡ್ತಾ ಇದ್ದೀನಿ. ಈಗ ಅದೇ ಕಡೆಗೆ ಉಸಿರನ್ನ ಮತ್ತೆ ವಾಪಸ್ ತೆಗೆದುಕೊಳ್ತಾ ಇದ್ದೀನಿ, ಅಂದರೆ ಎಡಭಾಗದ ನಾಸಿಕಾಗ್ರದಿಂದನೇ ಉಸಿರನ್ನ ವಾಪಸ್ ತೆಗೆದುಕೊಳ್ತಾ ಇದ್ದೀನಿ. ಬಲಭಾಗದ ನಾಸಿಕಾಗ್ರದಿಂದ ಉಸಿರನ್ನ ಹೊರಗಡೆ ಬಿಡ್ತಾ ಇದ್ದೀನಿ. ಈಗ ಮತ್ತೆ ಬಲಭಾಗದ ನಾಸಿಕಾಗ್ರದಿಂದ ಉಸಿರನ್ನ ಒಳಗಡೆ ತೆಗೆದುಕೊಳ್ತಾ ಇದ್ದೀನಿ.
ಎಡಭಾಗದಲ್ಲಿ ಬಿಡ್ತಾ ಇದ್ದೀನಿ. ಹೀಗೆ ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ನೀವು ಉಸಿರಾಟ ಮಾಡಿದರೆ ನಿಮ್ಮ ಸೂರ್ಯ ಮತ್ತು ಚಂದ್ರ ನಾಡಿಗಳು, ಇಡ ಮತ್ತು ಪಿಂಗ್ಲ ನಾಡಿಗಳು ಬ್ಯಾಲೆನ್ಸ್ ಆಗ್ತವೆ. ಎಡ ಮತ್ತು ಬಲ ಮೆದುಳು ಬ್ಯಾಲೆನ್ಸ್ ಆಗುತ್ತೆ. ಎಡ ಮತ್ತು ಬಲ ಶರೀರವನ್ನು ಬ್ಯಾಲೆನ್ಸ್ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ನಾವು ಎಡಭಾಗದ ಶರೀರವನ್ನು ಬಹಳ ನಿಕೃಷ್ಟವಾಗಿ ನೋಡ್ತಾ ಇದ್ದೇವೆ. ಮೂರ್ಖರು, ಮುಠಾಳರು ನಾವು. ಯಾವುದೇ ಒಂದು ಶುಭ ಸಂದರ್ಭ ಇರಲಿ, ಬಲಗೈ ಬಲಗಾಲು, ಯಾಕೆ ಎಡಗೈ ಎಡಗಾಲು ಕಟ್ ಮಾಡಿ ಇಟ್ಬಿಡಿ. ಹೇಗಿದ್ರೆ ನಮ್ಮ ಗುರುಗಳು ಒಂದು ತಮಾಷೆಯಾಗಿ ಒಂದು ಮಾತು ಹೇಳ್ತಾರೆ, ಸೊಸೆ ಬರಬೇಕಾದ್ರೆ ಬಲಗಾಲಿಟ್ಟು ಒಳಗೆ ಬನ್ನಿ ಅಂತ ಹೇಳ್ತಾರೆ. ಅವಾಗ ಎಡಗಾಲು ಕಟ್ ಮಾಡಿದ್ರೆ ಬಲಗಾಲು ಮುಂದೆ ಹೇಳಲಿಕ್ಕಾಗ್ತದ? ಅವ್ರು ಹೇಳ್ತಾರೆ, ಎಡಗಾಲು ಬೇಡ ಬಲಗಾಲು ಬೇಡ, ಕಪ್ಪೆ ಜಿಗದಂಗೆ ಜಿಗಿದು ಬಿಡಲಿ ಅತ್ತಾಗೆ ಅಂತ ಹೇಳ್ತಾರೆ. ಕಪ್ಪೆ ಜಿಗದಂಗೆ ಜಿಗಿಸ್ಬಿಡೋದು, ಎಂಥ ಒಂದು ದುರಾಚಾರದಲ್ಲಿ ನಾವಿದ್ದೇವೆ. ಯಾಕಂದರೆ ಸಾತ್ವಿಕತೆಗೆ ಯಾವತ್ತೂ ಕಷ್ಟಗಳು ಜಾಸ್ತಿ ಇದ್ದೇ ಇರ್ತವೆ. ಅದಕ್ಕಾಗಿ ಎಡ ಮತ್ತು ಬಲ ಅಂತಕ್ಕಂಥ ಭೇದವನ್ನು ಮಾಡಿದರೆ ನಿಮಗೆ ಯೋಗ ಸಿದ್ಧಿ ಆಗುವುದಿಲ್ಲ. ಅದಕ್ಕೆ ಎಡ ಕನಿಷ್ಠವಾಗಿರ್ತಕ್ಕಂಥ ಒಂದು ಭಾಗ ಅಂತ ಶತಶತಮಾನಗಳಿಂದ ನಮ್ಮನ್ನು ನಂಬಿಸಿ ಮೂರ್ಖರನ್ನಾಗಿ ಮಾಡಿರ್ತಕ್ಕಂಥದ್ದಕ್ಕೆ ತಕ್ಕ ಪಾಠ ಕಲಿಸಬೇಕು ಅಂತ ಹೇಳಿನೇ ವಿಶ್ವಗುರು ಬಸವಣ್ಣನವರು ಎಡಗೈಯನ್ನೇ ಇಷ್ಟಲಿಂಗದ ಗದ್ದಿಗೆಯನ್ನಾಗಿ ಮಾಡಿದರು. ಎಡಗೈ ಶ್ರೇಷ್ಠ ಅಂತಕ್ಕಂಥದ್ದನ್ನು ತೋರಿಸಿಕೊಟ್ರು ಈ ಜಗತ್ತಿಗೆ. ಎಡ ಮತ್ತು ಬಲ ಶ್ರೇಷ್ಠ ಅಂತಕ್ಕಂಥದ್ದು, ಕನಿಷ್ಠ ಅಂತಕ್ಕಂಥ ಈ ಹೊಲಸು ಭಾವನೆಯಿಂದ ನಾವು ಹೊರಗಡೆ ಬಂದಾಗ ಮಾತ್ರ ನಾವು ಯೋಗಿಗಳಾಗಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆ ಎಡಗೈ ಒಂದು ದಿನ ಸ್ಟ್ರೈಕ್ ಮಾಡಿದ್ರೆ ಏನಾಗ್ತದೆ? ಸ್ವಚ್ಛತೆಯನ್ನು ಮಾಡತಕ್ಕಂಥ ಎಡಗೈ, ತಾಯಿಯಾಗಿ ಸೇವೆಯನ್ನು ಮಾಡತಕ್ಕಂಥ ಎಡಗೈಯನ್ನು ನಾವು ನಿಕೃಷ್ಟ ಅಂತ ಇದ್ದೇವಲ್ಲ. ನಾವೆಂಥ ಕೃತಜ್ಞರು, ನಾವೆಂಥ ಮತಿಹೀನರು, ನಾವೆಂಥ ದುರಾದೃಷ್ಟವಂತರು, ಇದನ್ನು ಸರಿಯಾಗಿ ತಿಳ್ಕೊಳ್ಳಿ. ಎಡ ಕನಿಷ್ಠ ಅಲ್ಲ, ಎಡ ಸರ್ವಶ್ರೇಷ್ಠ. ಅದಕ್ಕೆ ಎಡ ಅಂತಕ್ಕಂಥದ್ದು ನಮ್ಮ ಶರೀರದಲ್ಲಿರ್ತಕ್ಕಂಥ ಎಲ್ಲ ಸಾತ್ವಿಕ ಗುಣಗಳನ್ನು ಜಾಗೃತಪಡಿಸ್ತಕ್ಕಂಥ ಶಕ್ತಿಯನ್ನು ಹೊಂದಿದೆ. ಸಮಾಧಾನವನ್ನು ಪಡಿಸುತ್ತೆ ನಮ್ಮ ಮನಸ್ಸನ್ನು, ನಮ್ಮ ಮನಸ್ಸನ್ನು ಉದ್ವೇಗದಿಂದ ಮುಕ್ತಗೊಳಿಸುತ್ತೆ, ನಮ್ಮ ಮನಸ್ಸನ್ನು ಉನ್ಮಾದದಿಂದ ಮುಕ್ತಗೊಳಿಸುತ್ತೆ, ನಮ್ಮ ಮನಸ್ಸನ್ನು ಸ್ಥಿತಗೊಳಿಸುತ್ತೆ, ನಮ್ಮ ಆಲೋಚನೆಗಳನ್ನು ಸ್ಪಷ್ಟಪಡಿಸಲಿಕ್ಕಾಗಿ ನಮ್ಮ ಎಡಭಾಗದ ಆ ಒಂದು ಇಡಾನಾಡಿ ನಿರಂತರವಾಗಿ ಕೆಲಸ ಮಾಡ್ತಾ ಇರ್ತದೆ. ಅದಕ್ಕೆ ಎಡ ಅಂತಕ್ಕಂಥದ್ದು ಕನಿಷ್ಠ ಅಂತಕ್ಕಂಥದ್ದನ್ನು ಇವತ್ತಿನಿಂದನೇ ತೆಗೆದುಹಾಕಿಬಿಡಿ. ಅದಕ್ಕೆ ಈ ನಾಡೀಶೋಧನವನ್ನು ಮಾಡೋದ್ರಿಂದ ಎಡ ಮತ್ತು ಬಲ ಬ್ಯಾಲೆನ್ಸ್ ಆಗ್ತವೆ. ಇದಾದ ಮೇಲೆ ಶಿವಯೋಗವನ್ನು ಅಭ್ಯಾಸ ಮಾಡಬೇಕು. ಈ ಶಿವಯೋಗವನ್ನು ವೈಜ್ಞಾನಿಕವಾಗಿ ನಾವು ಅಭ್ಯಾಸ ಮಾಡಬೇಕು, ಸುಮ್ಮ ಸುಮ್ಮನೆ ಮಾಡೋದಲ್ಲ. ಈ ಶಿವಯೋಗ ಅಂದರೆ ಏನು? ಶಿವ ಅಂದರೆ ಚೈತನ್ಯ ಅಂತ ನಾನು ಹೇಳಿದೆ. ಆ ಚೈತನ್ಯದ ಜೊತೆಗೆ ನಾವು ಸೇರ್ತಕ್ಕಂಥದ್ದಕ್ಕೆ ಶಿವಯೋಗ ಅಂತ ಕರೀತಾರೆ. ಇದು ಬಿಟ್ಟರೆ ಬೇರೆ ಏನೂ ಇಲ್ಲ. ಪ್ರಾಣ ಚೈತನ್ಯ ಪರಮ ಚೈತನ್ಯದ ಜೊತೆಗೆ ಸೇರೋದೇ ಶಿವಯೋಗ. ಇದು ಚಿಕ್ಕ ಚೈತನ್ಯ, ಹೊರಗಿರ್ತಕ್ಕಂಥದ್ದು ದೊಡ್ಡ ಚೈತನ್ಯ. ಹೊರಗಿರುವ ಮಹಾನ್ ಚೈತನ್ಯ, ಘನ ಚೈತನ್ಯದ ಜೊತೆಗೆ ಈ ಚಿದ್ರೂಪದ ಚೈತನ್ಯವನ್ನು, ಚಿದ್ರೂಪಿ ಚೈತನ್ಯವನ್ನು ಸೇರಿಸಿ ವಿಲೀನಗೊಳಿಸಿದರೆ ಅದೇ ಶಿವಯೋಗ. ಎನ್ನೊಳಗೆ ನೀನು ಪ್ರವೇಶ, ನಿನ್ನೊಳಗೆ ನಾನು ಪ್ರವೇಶ, ಕರಿಯು ಕನ್ನಡಿಯೊಳಗಡಗಿರುವಂತೆ ನೀ ಎನ್ನೊಳಗೆ ಅಡಗಿರುವೆಯಯ್ಯ ಅಂತಕ್ಕಂಥ ವಚನವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಶಿವಯೋಗ ಅರ್ಥ ಆಗುತ್ತೆ. ಹೇಗೆ ದೊಡ್ಡ ಆನೆ ಚಿಕ್ಕ ಒಂದು ಕನ್ನಡಿಯಲ್ಲಿ ಹೇಗೆ ಕಾಣಿಸುತ್ತೆ, ಹಾಗೆ ನಿರಾಕಾರ ನಿರ್ಗುಣ ಅತಿ ತ್ರಿಗುಣಾತೀತವಾಗಿರ್ತಕ್ಕಂಥ ಆ ಪರಮಾತ್ಮನ ಸಾಕಾರ ಸ್ವರೂಪವನ್ನು ನಾವು ಅನುಭವಿಸಬೇಕು ಅಂತ ಹೇಳಿದ್ರೆ ಶಿವಯೋಗವನ್ನೇ ಮಾಡಬೇಕು. ಸಮಯ ಕಾಣಿಸೋದಿಲ್ಲ, ನೋಡಲಿಕ್ಕೆ ಗಡಿಯಾರ ನೋಡ್ತೇವೆ. ಹಾಗೆ ದೇವರು ಕಾಣಿಸೋದಿಲ್ಲ, ನೋಡಲಿಕ್ಕೆ ಇಷ್ಟಲಿಂಗವನ್ನು ನೋಡ್ತೇವೆ. ಇದು ನಿರಾಕಾರ ಶಿವನ ಸಾಕಾರದ ಕುರುಹು. ಈ ಕುರುಹು ನಮ್ಮ ಶರೀರದಲ್ಲಿರ್ತಕ್ಕಂಥ ಜೀವ ಚೈತನ್ಯವನ್ನು ಜಾಗೃತಪಡಿಸಿ ಜೀವ ಚೈತನ್ಯದೊಳಗಿರ್ತಕ್ಕಂಥ ಆತ್ಮಲಿಂಗವನ್ನು ನಮ್ಮ ಅರಿವಿಗೆ ತಂದು ಆತ್ಮಲಿಂಗ ಮತ್ತು ಸೃಷ್ಟಿಯಲ್ಲಿರ್ತಕ್ಕಂಥ ಪರಮಾತ್ಮನ ಸಮ್ಮಿಲನವನ್ನು ಮಾಡತಕ್ಕಂಥ ಒಂದು ಅತಿ ಅದ್ಭುತವಾಗಿರ್ತಕ್ಕಂಥ ಯೋಗ ಇದು, ವೈಜ್ಞಾನಿಕವಾಗಿರ್ತಕ್ಕಂಥದ್ದು. ಇದರಲ್ಲಿ ಆರೋಗ್ಯದ ಸಮಸ್ಯೆಗಳೇನು ಹೋಗಲ್ಲ ಅಂದ್ಕೊಂಡಿದ್ದೇನು? ಯಾವುದೇ ಸಮಸ್ಯೆ ಇರಲಿ, ಈವನ್ ಕ್ಯಾನ್ಸರ್ ಆಲ್ಸೋ ಕ್ಯಾನ್ ಬಿ ಕ್ಯೂರ್ ಥ್ರೂ ದಿಸ್ ಇಷ್ಟಲಿಂಗ ಯೋಗ.
ಯಾಕಂದರೆ ನಮ್ಮ ಶರೀರದಲ್ಲಿರ್ತಕ್ಕಂಥ ಈಚ್ ಆ್ಯಂಡ್ ಎವ್ರಿ ಫಂಕ್ಷನನ್ನು ಕಂಟ್ರೋಲ್ ಮಾಡ್ತಾ ಇರತಕ್ಕಂಥ ಎಂಡೋಕ್ರೈನ್ ಗ್ಲ್ಯಾಂಡ್ಸಲ್ಲಿರ್ತಕ್ಕಂಥ ಭಾಳ ಮುಖ್ಯವಾಗಿರ್ತಕ್ಕಂಥ ಪೀನಿಯಲ್ ಗ್ಲ್ಯಾಂಡನ್ನೇ ಇದು ಜಾಗೃತ ಪಡಿಸ್ತದೆ ಅಂತೇಳಿದ್ರೆ ಪೀನಿಯಲ್ ಗ್ಲ್ಯಾಂಡನ್ನೇ ಇದು ತನ್ನ ಕ್ರಿಯಾಶೀಲತೆಯನ್ನು ಹೆಚ್ಚಿಸ್ಕೊಳ್ತಕ್ಕಂಥ ಒಂದು ಶಕ್ತಿಯನ್ನು ಒದಗಿಸ್ತದೆ ಅಂತೇಳಿದರೆ ಈ ಇಷ್ಟಲಿಂಗ ಯೋಗ ನಮ್ಮ ಶರೀರದಲ್ಲಿರ್ತಕ್ಕಂಥ ಬ್ರಹ್ಮರಂಧ್ರದ ಆಚೆ ಇರತಕ್ಕಂಥ ಪಶ್ಚಿಮ ಚಕ್ರ ಅಣುಚಕ್ರ ಶಿಖಾಚಕ್ರಗಳನ್ನೂ ಕೂಡ ಜಾಗೃತಪಡಿಸ್ತದೆ. ಎಲ್ಲ ಯೋಗಗಳು ಇಲ್ಲಿ ಬಂದು ಸ್ಟಾಪ್ ಆಗ್ತವೆ. ಇಲ್ಲಿಂದ ನಮ್ಮ ಒಂದು ಪ್ರಯಾಣವನ್ನು ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಶಿವಯೋಗ ಮಾಡ್ತದೆ. ಹಾಗಾಗಿ ಇಷ್ಟಲಿಂಗ ಯೋಗ ಹುಡುಕ್ತಾ ಹೋದರೆ ಇಳಿತಾ ಹೋದರೆ ಡೆಪ್ತು ನಮಗೆ ಪೂರ್ತಿಯಾಗಿ ಒಳಗಡೆ ಇಳಿಲಿಕ್ಕಾಗಲ್ಲ, ಅಷ್ಟೊಂದು ಡೆಪ್ತಾಗಿರ್ತಕ್ಕಂಥದ್ದು. ಅದಕ್ಕೆ ಇನ್ನೂ ಮಾಡ್ತಾ ಹೋದರೆ ಇನ್ನೂ ಡೀಪಾಗಿ ಹೋಗ್ಬೋದು ನಾವು. ಅದಕ್ಕೆ ಎಲ್ಲ ಆರೋಗ್ಯದ ಸಮಸ್ಯೆಗಳು ಇದರಲ್ಲಿ ವಾಸಿಯಾಗ್ತವೆ. ಬಿ ಪಿ, ಶುಗರ್, ಯಾವುದೇ ಸಮಸ್ಯೆ ಇರಲಿ, ನಿಮಗೆ ಎಲ್ಲ ಆರೋಗ್ಯದ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತದೆ. ಯಾಕಂದರೆ ಇದು ಸಮಚಿತ್ತವನ್ನುಂಟು ಮಾಡಿ ಧಾತುಗಳನ್ನು ಕ್ರಿಯಾಶೀಲಗೊಳಿಸ್ತದೆ. ಸಪ್ತ ಧಾತುಗಳು ಕ್ರಿಯಾಶೀಲವಾಗಬೇಕಂದ್ರೆ ನಮ್ಮ ಪೀನಿಯಲ್ ಗ್ಲ್ಯಾಂಡ್ ಆ್ಯಕ್ಟಿವ್ ಆಗಿರಬೇಕು. ಪೀನಿಯಲ್ ಗ್ಲ್ಯಾಂಡ್ ಆ್ಯಕ್ಟಿವ್ ಆಯಿತು ಅಂದರೆ ಸಾಕು, ಸಪ್ತ ಧಾತುಗಳು ಕ್ರಿಯಾಶೀಲವಾಗ್ತವೆ. ರಸ, ರಕ್ತ, ಮಾಂಸ, ಮೇಧ, ಅಸ್ಥಿ, ಮಜ್ಜೆ, ವೀರ್ಯ, ಶುಕ್ರ ಅಂತಕ್ಕಂಥ ಸಪ್ತ ಧಾತುಗಳು ಕ್ರಿಯಾಶೀಲವಾಗಿ ಪಂಚಮಹಾಭೂತಗಳು ಅಗ್ನಿತತ್ವ, ವಾಯುತತ್ವ, ಜಲತತ್ವ, ಪೃಥ್ವಿತತ್ವ, ಆಕಾಶತತ್ವಗಳು ಕೂಡ ಜಾಗೃತವಾಗಿ ಅದರ ಜೊತೆಗೆ ಪಂಚ ಪ್ರಾಣಗಳು, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಪಂಚ ಉಪಪ್ರಾಣಗಳು, ನಾಗ, ಕೃಕರ, ಕೂರ್ಮ, ದೇವದತ್ತ, ಧನಂಜಯ ಅಂತಕ್ಕಂಥ ಪಂಚ ಉಪಪ್ರಾಣಗಳು, ಪಂಚ ಕೋಶಗಳು, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, ಇವೆಲ್ಲವನ್ನೂ ಕೂಡ ಜಾಗೃತಪಡಿಸ್ತಕ್ಕಂಥ ಕೆಲಸವನ್ನು ಇಷ್ಟಲಿಂಗ ಯೋಗ ಮಾಡ್ತದೆ. ಏನು ಕಡಿಮೆ ಇದೆ ಇಷ್ಟಲಿಂಗ ಯೋಗದಲ್ಲಿ ಹೇಳಿ ನೋಡೋಣ. ಅದಕ್ಕೆ ಇಷ್ಟಲಿಂಗ ಯೋಗನ ವೈಜ್ಞಾನಿಕವಾಗಿ ಹೇಗೆ ಮಾಡೋದು ಅಂತಕ್ಕಂಥದ್ದನ್ನು ನೋಡಿ. ಮೊದಲನೇದಾಗಿ ನೇರವಾಗಿ ಕೂತ್ಕೊಳ್ಬೇಕು, ತಲೆ, ಕುತ್ತಿಗೆ, ಬೆನ್ನುಹುರಿ ನೇರವಾಗಿರಬೇಕು. ದೀರ್ಘವಾಗಿ ಶ್ವಾಸವನ್ನು ಒಳಗಡೆ ತೆಗೆದುಕೊಂಡು ಉಸಿರಿನ ಹೊರಹಾಕುವ ಸಂದರ್ಭದಲ್ಲಿ ನಕಾರವನ್ನು ಉಚ್ಚಾರಣೆ ಮಾಡಬೇಕು. ಮೂಲಾಧಾರವನ್ನು ಗಮನಿಸಿ ಗುದದ್ವಾರವನ್ನು ಇನ್ನೊಮ್ಮೆ ದೀರ್ಘವಾಗಿ ಉಸಿರು ತೆಗೆದುಕೊಳ್ಳಿ. ನಿಮ್ಮ ಮೂತ್ರದ್ವಾರವನ್ನು ಗಮನಿಸಿ ಸ್ವಾದಿಷ್ಠಾನ ಚಕ್ರ. ಮತ್ತೊಮ್ಮೆ ಸ್ವಾದಿಷ್ಠಾನ ಚಕ್ರ ನಾಭಿ ಕೇಂದ್ರವನ್ನು ಗಮನಿಸಿ ದೀರ್ಘವಾಗಿ ಶ್ವಾಸವನ್ನು ತೆಗೆದುಕೊಳ್ಳಿ. ಅನಾಹತ ಚಕ್ರ ಹೃದಯ ಕೇಂದ್ರವನ್ನು ಗಮನಿಸಿ ವಿಶುದ್ಧಿ ಚಕ್ರ ಕಂಠ ಕೇಂದ್ರವನ್ನು ಗಮನಿಸ್ತಾ ಹೋಗಿ ಯಾ
ಭೂಮಧ್ಯಸ್ಥಾನ ಆಜ್ಞಾ ಚಕ್ರವನ್ನು ಗಮನಿಸಿ, ಎರಡು ಹುಬ್ಬುಗಳ ಮಧ್ಯೆ ಇರತಕ್ಕಂತ ಭಾಗವನ್ನು ಗಮನಿಸ್ತಾ ಹೀಗೆ ಅಭ್ಯಾಸವನ್ನು ಮಾಡ್ತಾ ಮಾಡ್ತಾ ಇಷ್ಟಲಿಂಗವನ್ನು ತದೇಕ ಚಿತ್ತದಿಂದ ನೋಡ್ತಾ ಹೋಗಬೇಕು. ಈ ಮಂತ್ರಗಳನ್ನು ಕೇವಲ ನಾನು ಎರಡು ಎರಡು ಬಾರಿ ಮಾತ್ರ ಉಚ್ಚಾರಣೆ ಮಾಡಿದೆ. ಹನ್ನೊಂದು ಬಾರಿ ಮಾಡೋದ್ರಿಂದ ಇದರ ಲಾಭ ಹೆಚ್ಚು ಸಿಗ್ತದೆ. ಕನಿಷ್ಠ ಹನ್ನೊಂದು ಬಾರಿಯಾದರೂ ಕೂಡ ನೀವು ಅಭ್ಯಾಸ ಮಾಡಬೇಕು. ಒಂದೊಂದು ಮಂತ್ರವನ್ನು ನಕಾರವನ್ನು, ಮಕಾರವನ್ನು, ಶಿಕಾರವನ್ನು, ವಕಾರವನ್ನು, ಯಕಾರವನ್ನು, ಓಂಕಾರವನ್ನು, ನ ಮ ಶ್ರೀ ವ ಯ ಓಂ ಅಂತಕ್ಕಂಥ ಷಡಕ್ಷರಿ ಮಂತ್ರವನ್ನು, ಒಂದೊಂದು ಬೀಜಾಕ್ಷರವನ್ನು ಕೂಡ ಹನ್ನೊಂದು ಬಾರಿ ಉಚ್ಚಾರಣೆ ಮಾಡಿದರೆ ಆಯಾ ಚಕ್ರಗಳು ಜಾಗೃತವಾಗ್ತವೆ. ದೃಷ್ಟಿ ನಿಖರವಾಗಿ ನೇರವಾಗಿ ಇಷ್ಟಲಿಂಗದ ಮೇಲಿರಬೇಕು. ಇಷ್ಟಲಿಂಗದ ಹಿಂದೆ ಅಂದರೆ ನಿಮ್ಮ ಬೆನ್ನ ಹಿಂದೆ ಒಂದು ದೀಪವನ್ನು ಹಚ್ಚಿಟ್ಕೊಂಡಿರಬೇಕು. ಆ ದೀಪದ ಬೆಳಕು ಇಷ್ಟಲಿಂಗದ ಮೇಲೆ ಬೀಳ್ತಾ ಇರಬೇಕು. ಆ ದೀಪದ ಬೆಳಕು ಬಿದ್ದಿರುವ ಆ ಒಂದು ಬಿಂದುವನ್ನು ನೀವು ದಿಟ್ಟಿಸಿ ನೋಡ್ತಾ ಹೋಗ್ತಾ ಈ ಒಂದು ಯೋಗವನ್ನು ಮಾಡ್ತಾ ಹೋದರೆ ನಿಮ್ಮಲ್ಲಿ ಸಂಪೂರ್ಣವಾಗಿ ಶಿವತ್ವ ಪ್ರಾಪ್ತಿಯಾಗ್ತದೆ. ನೀನೊಲಿದರೆ ಕೊರಡು ಕೊನರು ಉದಯ್ಯ, ನೀನೊಲಿದರೆ ಬರಡು ಹಯನು ಉದಯ್ಯ, ನೀನೊಲಿದರೆ ವಿಷವು ಅಮೃತ ಬಹುದಯ್ಯ, ನೀನೊಲಿದರೆ ಸಕಲ ಪಡಿಪದಾರ್ಥಗಳು ಇದಿರಲಿರುವಯ್ಯ ಕೂಡಲ ಸಂಗಮ ದೇವ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಳ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಅಗಮ್ಯ ಅಗೋಚರ ಅಪ್ರತಿಮ ಅಪ್ರಮಾಣ ಲಿಂಗವೇ, ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ನಿಮ್ಮ ನೆನೆಯದ ಕಾರಣ ಕೈಯಲ್ಲಿ ಹುಲ್ಲು, ನಿಮ್ಮ ಕೆರಗದ ಕಾರಣ ಕೊರಳಲ್ಲಿ ನೇಣು. ಹಿಂಡಲೇಕೋ ತೊಳೆಯಲೇಕೋ ಮುಳುಮುಳುಗಿ ಮೂಗ ಹಿಡಿಯಲೇಕೋ, ನಿಮ್ಮ ಕೂಡಲ ಸಂಗನ ಶರಣರ ಅನುಭಾವದಲ್ಲಿ ಡೋಹರ ಕಕ್ಕಯ್ಯ ಆವುದರಲ್ಲಿ ಮಿಂದೆದ್ದ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೇ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ, ಭವಬಂಧನವ ಬಿಡಿಸಿ ಪರಮಸುಖವ ತೋರಿದ ಗುರುವೇ, ಭವಿ ಎಂಬುದ ನಳಿಸಿ ಭಕ್ತೆಯೆಂದೆನಿಸಿದ ಗುರುವೇ, ನಿನಗೆ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಹೀಗೆ ತದೇಕ ಚಿತ್ತದಿಂದ ಇಷ್ಟಲಿಂಗವನ್ನು ಗಮನಿಸ್ತಾ ದೃಷ್ಟಿಯೋಗವನ್ನು ಮಾಡ್ತಾ ಹೋದಂಗೆ ವಚನಗಳ ಮೂಲಕ ದೃಷ್ಟಿಯೋಗ. ದೃಷ್ಟಿಯೋಗದ ಸಾರವನ್ನು ತಿಳಿಸುವ ವಚನಗಳನ್ನು ಹೇಳ್ತಾ ಹೇಳ್ತಾ ದೃಷ್ಟಿಯೋಗವನ್ನು ಮಾಡ್ತಾ ಹೋದರೆ, ಶಿವಯೋಗವನ್ನು ಮಾಡ್ತಾ ಹೋದರೆ ಮನಸ್ಸು ಹದವಾಗುತ್ತೆ, ಮನಸ್ಸು ಸ್ಥಿತವಾಗುತ್ತೆ, ಯೋಗ ಸಕ್ರಿಯವಾಗುತ್ತೆ. ಹೀಗೆ ಇಷ್ಟಲಿಂಗವನ್ನು ನೋಡ್ತಾ ಹೋದಾಗೆ ಕಣ್ಣಿನಲ್ಲಿ ಆನಂದ ಬಾಷ್ಪಗಳು ಬರಲಿಕ್ಕೆ ಪ್ರಾರಂಭ ಆಗ್ತವೆ. ಇದಾದಮೇಲೆ ಒಂದು 10-15 ನಿಮಿಷ ಈ ಪ್ರಕ್ರಿಯೆಯನ್ನು ಮುಂದುವರಿಸಬೇಕು. ಕೊನೆಗೆ ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಬೇಕು. ಕೈಗಳನ್ನು ನಾಭಿ ಹತ್ರ ತೆಗೆದುಕೊಂಡು ಬಂದು, ನಾನು ವಿಶ್ವ ಚೈತನ್ಯವನ್ನು ಪಡ್ಕೊಳ್ತಾ ಇದ್ದೇನೆ, ನಾನು ವಿಶ್ವ ಚೈತನ್ಯವೇ ಆಗಿದ್ದೇನೆ, ನನ್ನೊಳಗಡೆ ವಿಶ್ವ ಚೈತನ್ಯದ ಜಾಗೃತಿ ಆಗ್ತಾ ಇದೆ, ನಾನು ನರಜನ್ಮದಿಂದ ಹರಜನ್ಮದ ಪ್ರಾಪ್ತಿಯ ದಾರಿಯಲ್ಲಿದ್ದೇನೆ, ಅದು ನನಗೆ ಪ್ರಾಪ್ತವಾಗಿದೆ ಎನ್ನುವ ಭಾವದಲ್ಲಿ ಶಕ್ತಿಯ ಕಣಗಳು ಎನ್ನೊಳಗಡೆ ಪ್ರವೇಶ ಮಾಡ್ತಾ ಇದ್ದಾವೆ. ನಿರ್ಗುಣ ನಿರಾಕಾರ ನಿರ್ವರ್ಣನೂ ಆಗಿರ್ತಕ್ಕಂಥ ನಿತ್ಯ ನಿರಂತರ ಸಚ್ಚಿದಾನಂದ ಸ್ವರೂಪಿಯಾಗಿರ್ತಕ್ಕಂಥ ಪರಮಾತ್ಮನ ಅನುಭೂತಿ ನನಗೆ ಆಗಿದೆ ಅಂತಕ್ಕಂಥ ಸಂಕಲ್ಪದೊಂದಿಗೆ ಒಂದು 5 ನಿಮಿಷ ಧ್ಯಾನವನ್ನು ಮಾಡಬೇಕು. ಧ್ಯಾನ ಮುಗಿದ ನಂತರ ನಿಧಾನವಾಗಿ ಕಣ್ಣುಗಳನ್ನು ತೆರೆಯಬೇಕು. ಇದಕ್ಕೆ ಶಿವಯೋಗ ಅಂತ ಕರೀತಾರೆ, ಸಹಜ ಶಿವಯೋಗ ಅಂತ ಕರೀತಾರೆ. ಇದಾದ ಮೇಲೆ
ಈ ಇಷ್ಟಲಿಂಗದ ಸುತ್ತಲೂ ಚೈತನ್ಯದ ಕಣಗಳು ಸುತ್ತುತ್ತಾ ಇರ್ತವೆ. ಅದನ್ನು ನೀವೇನು ಮಾಡಬೇಕು, ಮೂರು ಬಾರಿ ನೀರು ಹೆಚ್ಚು ನಮ್ಮ ಮಾತನ್ನು ಕೇಳ್ತಾ ಇರ್ತದೆ, ನೀರು ಎಲ್ಲವನ್ನೂ ಕೇಳಿಸ್ಕೊಳ್ತಾ ಇರ್ತದೆ. ನೀರಿನ ಜೊತೆಗೆ ನಾವು ಏನು ಅಂದ್ಕೊಂತೀವಿ ಎಲ್ಲ ಆಗುತ್ತೆ. ಅದಕ್ಕೆ ನಮ್ಮ ಶರೀರದಲ್ಲಿ 80% ನೀರಿದೆ. ನೀವು ನೀರನ್ನು ಒಳ್ಳೆಯ ವಿಚಾರಗಳಿಂದ ಕುಡಿದ್ರೆ ಒಳ್ಳೆಯದೇ ಆಗುತ್ತೆ. ಅದಕ್ಕೆ ನೀರಿನಲ್ಲಿ ಬಹಳ ಬಹಳ ನಾವು ಗಮನವಹಿಸಬೇಕು. ಮೂರು ಬಾರಿ ಗುರುಪಾದೋದಕ ಲಿಂಗಪಾದೋದಕ ಜಂಗಮ ಪಾದೋದಕ ಅಂತ ಹೇಳಿ ಆ ಮೂರು ಬಾರಿ ಆ ಒಂದು ನೀರನ್ನು ತೀರ್ಥ ರೂಪದಲ್ಲಿ ನಾವು ಲಿಂಗದ ಮೇಲೆ ಎರೆದು ಆ ಲಿಂಗವನ್ನು ಮುಂದೆ ಈ ರೀತಿ ಇಟ್ಟುಕೊಂಡು ಆ ತೀರ್ಥ ಪ್ರಸಾದವನ್ನು ಸೇವನೆ ಮಾಡಿದರೆ ನಮ್ಮ ತನು ಮನ ಭಾವಗಳು ಶುದ್ಧಿಯಾಗಿ ಸಂಚಿತ ಕರ್ಮ ಆಗಾಮಿ ಕರ್ಮ ಪ್ರಾರಬ್ಧ ಕರ್ಮಗಳು ನಾಶವಾಗಿ ಮನುಷ್ಯ ತನ್ನ ಜೀವನದಲ್ಲಿ ಬೇಕಾಗಿರ್ತಕ್ಕಂಥ ಪರಮೋನ್ನತಿಯ ಒಂದು ಸ್ಥಿತಿಗೆ ತಲುಪ್ತಾನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ದಿನದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು. ಭಾಗದ ನಿಮ್ಮ ಎಲ್ಲ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಿ ಪರಿಹಾರ ಒದಗಿಸಲಾಗುವುದು. ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸಾ ತರಬೇತಿಗಾಗಿ ಸಂಪರ್ಕಿಸಿ ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ನಂಬರ್ 13 6ನೇ ಮುಖ್ಯ ರಸ್ತೆ, ಟಾಟಾ ನಗರ ವೃತ್ತ, ಬಾಲಾಜಿ ಲೇಔಟ್, ಸಹಕಾರ ನಗರದ ಹತ್ತಿರ, ಕೊಡುಗೇಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560094. ಎಪಿಎಂಸಿ ಎದುರುಗಡೆ, ಈಶ್ವರ ನಗರ, ಹುಬ್ಬಳ್ಳಿ. ದೂರವಾಣಿ ಸಂಖ್ಯೆ 9980277773 ಅಥವಾ 733-761-8850.